ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಬನ್ನಿ ಇಂಥ ಒಳ್ಳೊಳ್ಳೆ ಅದ್ಭುತವಾದ ದೇವಸ್ಥಾನಗಳು ನಮ್ಮ ಬೆಂಗಳೂರಿನಲ್ಲಿ ಇವೆ ಅಂತ ಈಗ ಗೊತ್ತಾಗ್ತಾ ಇದೆ ನನಗೆ ಇನ್ನೂ ತುಂಬ ಇದೆ ರೀ ಈ ಥರ ದೇವಸ್ಥಾನಗಳು ತುಂಬ ಇದೆ ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ನಾನು ಹೋಗ್ತೀನಿ ನನ್ನ ಜೊತೇಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಪ್ರಯತ್ನ ಪಟ್ಟು ಅದ್ರದ್ದು ಇತಿಹಾಸನೂ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಆಯ್ತಾ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದ ತಿಳ್ಕೋಬೇಕು ಅಂತ ಸಾಧ್ಯ ಆಗಿದ್ರು ಪುರೋಹಿತ್ ಇವರೆಲ್ಲ ಪೂಜೆ ಮಾಡೋರು ಪುರೋಹಿತರುಗಳು ಅವರೆಲ್ಲ ಅದಕ್ಕೋಸ್ಕರ ನನಗೆ ಅದ್ರದ್ದು ಇತಿಹಾಸ ತಿಳ್ಕೊಳಕ ಅಷ್ಟೊಂದಾಗಿ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಅಂತ ಒಂದು ಆಸೆ ಇತ್ತು ಸಾಧ್ಯ ಆಗಲಿಲ್ಲ ಆದರೆ ನೋಡಿ ಆದಷ್ಟು ನಿಮಗೆ ದೇವಸ್ಥಾನ ತೋರ್ಸ್ತೀನಿ ನೋಡಿ ಇದು ವರಪ್ರದ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅಂತ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಇದೆ ಎಲ್ಲ ಕಡೆಯೂ ಈಗ ಬಿ ಡಿ ಎ ಕಾಂಪ್ಲೆಕ್ಸ್ ಎಲ್ಲ ಏರಿಯಾದಲ್ಲೂ ಇರುತ್ತೆ ಆದರೆ ಈ ಬಿ ಡಿ ಎ ಕಾಂಪ್ಲೆಕ್ಸ್ ಇರೋದು ಬಂಚಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ ಅಂತಾರಲ್ಲ ಆ ಬಂಚಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಇರೋ ಅಂಥ ದೇವಸ್ಥಾನ ಇದು ಆಯಿತಾ ನೀವು ಬಂಚಂಕ್ರಿ ಕಡೆ ಬಂದರೆ ಮಿಸ್ ಮಾಡಿದೆ ಈ ದೇವಸ್ಥಾನ ವಿಸಿಟ್ ಮಾಡೇ ಮಾಡಿ ಅಂತ ನಾನು ಹೇಳ್ಕೊತಾ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ವಿಶಾಲವಾಗಿದೆ ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ಆ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ತುಂಬ ವಿಶಾಲವಾಗಿದೆ ದೇವಸ್ಥಾನ ದೇವಸ್ಥಾನದ ಆವರಣ ಏ ಈ ಕಡೆಯಿಂದ ಎಂಟ್ರಿ ಆದ ತಕ್ಷಣ ನೋಡಿ ಈ ಥರ ನಾಗರಕಟ್ಟೆ ಇದೆ ಅರಳಿ ಮರ ಇದೆ ಅರಳಿ ಮರ ಇರೋ ಕಡೆ ನಾಗರಕಟ್ಟೆ ಇದ್ದೇ ಇರುತ್ತೆ ಎಲ್ಲ ಕಡೆ ಸ್ವಲ್ಪ ಸುಮಾರು ಕಡೆ ನೀವು ದರ್ಶನ ಮಾಡ್ಕೊಳ್ಳಿ ಅವತ್ತು ಯಾರೋ ಪೂಜೆ ಮಾಡ್ತಾಯಿದ್ರು ಭಾನುವಾರ ರಶ್ ಇತ್ತು ದೇವಸ್ಥಾನ ಎಲ್ಲ ದಿವಸನೂ ಹಾಗೆ ರಶ್ ಇರುತ್ತಂತೆ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಆಮೇಲೆ ಶೌಚಾಲಯದ ವ್ಯವಸ್ಥೆ ಎಲ್ಲ ಅನುಕೂಲವಾಗಿ ಮಾಡ್ಕೊ ಮಾಡಿದ್ದಾರೆ ಯಾಕೆಂದರೆ ಅಷ್ಟು ಅದರದ್ದು ಆವರಣ ಅಷ್ಟು ದೊಡ್ಡದಾಗಿದೆ ನಾವು ಬೆಳಗ್ಗೆ ಹೋದರೆ ಮಧ್ಯಾಹ್ನದ ತನಕನೂ ಕ್ಲೀನಾಗಿ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಒಂದು ಸುತ್ತ ಸುತ್ತಾಡಿಕೊಂಡು ಬರ್ಬೋದು ಅದಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಏನು ಸವಲತ್ತುಗಳು ಬೇಕು ನೋಡಿ ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನದ ಆವರಣನೂ ಕೂಡ ಅಷ್ಟೇ ರೀ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಾವು ಆ ಗೇಟಿಂದ ಒಳಗಡೆ ಆ ಗೋಪುರ ಎಂಡ್ ದೇವಸ್ಥಾನದ್ದು ನಾಮಫಲಕ ನೋಡ್ಬಿಟ್ಟು ಒಳಗಡೆ ಹೋಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ ಮಾಮೂಲಿ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನಗಳಿಗೆ ಹೋದಾಗ್ಲೂ ಬರುತ್ತೆ ಆದರೆ ಕೆಲ್ವೊಂದು ಇವಾಗೆಲ್ಲ ಮಾಡ್ರನೈಸ್ ಮಾಡಿಬಿಡ್ತಾ ಇದ್ದಾರೆ ಎಲ್ಲ ನಾವು ಇದು ಮಾಡ್ತೀವಿ ಅಂತ ಆ ಥರದ್ದೆಲ್ಲ ಒಂಥರ ನಮಗೆ ಅಷ್ಟೊಂದು ಭಕ್ತಿನೇ ಬರೋಲ್ಲ ಮಾಡ್ರನೈಸ್ ಮಾಡಿಬಿಟ್ಟಿದ್ರೆ ನಾವು ಹಳೇದನ್ನು ಯಾವ ರೀತಿ ಉಳಿಸ್ಕೊಂಬಂದಿರ್ತೀವಿ ಆ ಹಳೆ ನಮ್ಮ ಮುತ್ತ ಪೂರ್ವಜರು ಉಳಿಸ್ಕೊಂಬಂದಿರ್ತಾರಲ್ಲ ಅದನ್ನೇ ಮೇಂಟೈನ್ ಮಾಡ್ಕೊಂಡೋದ್ರೆ ಅದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನೋಡಿ ನಾವು ದೇವಸ್ಥಾನಗಳಿಗೆ ಹೋದಾಗ ಈ ಥರ ಗೋಪುರ ಇದ್ದರೆ ಫುಲ್ಲು ಗೋಪುರನ ಕತ್ತೆತ್ತಿ ನೋಡಬೇಕಂತೆ ನಿಮಗೂ ಅದೇ ಥರ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಗರಡ್ಗಂಬನೂ ಅಷ್ಟೇ ನೋಡಬೇಕಂತೆ ಆಮೇಲೆ ದೇವ್ರನ್ನ ನಾವು ದರ್ಶನ ಮಾಡಬೇಕಾದ್ರೆ ದೇವ್ರ ಪಾದ ಕೂಡ ನೋಡಿ ಫುಲ್ಲು ಪೂರ್ತಿ ದೇವ್ರ ಪಾದ ಕೂಡ ನೋಡಿ ನಾವು ಪ್ರಾರ್ಥನೆ ಮಾಡ್ಕೋಬೇಕಂತೆ ಆಮೇಲೆ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಿಂತ ಕಣ್ಣು ಬಿಟ್ಟು ಆ ದೇವ್ರನ್ನ ನಾವು ದೇವ್ರ ಮಾಡಿರೋ ಅಲಂಕಾರ ಆಗಲಿ ಮೂರ್ತಿನಾಗಲಿ ಆ ನೋಡ್ತಾ ದೇವಿನಾಗಲಿ ನೋಡ್ತಾ ನೋಡ್ತಾ ಎರಡೂ ಕೈನ ಬೇಡಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೇದಂತೆ ಆ ಥರ ನಾನು ಈಗ ಸ್ವಲ್ಪ ಕೇಳ್ಪಟ್ಟೆ ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತಾ ಇದ್ದೀನಿ ಅದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಆವರಣ ತುಂಬ ಮರ ಗಿಡ ಆ ಥರ ಪ್ರಕೃತಿ ಮಧ್ಯ ಇದ್ದಂಗಿದೆ ದೇವಸ್ಥಾನ ನಾವು ಇದು ಯಾವುದೋ ತಮಿಳ್ನಾಡು ಕಡೆ ದೊಡ್ಡ ದೊಡ್ಡ ದೇವಸ್ಥಾನಗಳು ತಮಿಳ್ ದೇವಸ್ಥಾನಗಳಿಗೆ ತಮಿಳ್ನಾಡು ತುಂಬ ಪ್ರಸಿದ್ಧಿ ಪಡೆದಂಥ ಸ್ಟೇಟು ಆದರೆ ನಮ್ಮ ಬೆಂಗಳೂರಲ್ಲೂ ಇದೆ ನೋಡಿ ನಮ್ಮ ಕರ್ನಾಟಕದಲ್ಲೂ ಇದೆ ನಾವೇ ಇನ್ನೂ ಹೋಗಿ ನೋಡಿರಲ್ಲ ಅಷ್ಟೇ ನೋಡಿ ಒಂದು ಕಡೆಯಿಂದ ಎಂಟ್ರಿ ಆದರೆ ಅರಳಿ ಮರ ಮತ್ತು ನಾಗರಕಟ್ಟೆ ಕಾಣುತ್ತೆ ಇನ್ನೊಂದು ಗೇಟಿಂದ ಎಂಟ್ರಿ ಆದರೆ ನೋಡಿ ಈ ಕೃಷ್ಣನ್ ಮೂರ್ತಿ ಇದು ನೇಚರ್ ಮಧ್ಯೆ ಇಟ್ಟಿದ್ದಾರೆ ಯಾವುದೂ ಏನು ಇಲ್ಲಿ ಆರ್ಟಿಫಿಷಿಯಲ್ ಅಲ್ಲ ನೋಡಿ ಎಲ್ಲ ನೈಸರ್ಗಿಕವಾಗಿ ಪ್ರಾಕೃ ಪ್ರಕೃತಿ ದತ್ತವಾಗಿ ಏನಿದೆ ಆ ಕ ಬಂಡೆಗಳಾಗಲಿ ಆ ಗಿಡಗಳಾಗಲಿ ಅದ್ರ ಮಧ್ಯೆ ಈ ಕೃಷ್ಣನ ಇಟ್ಟು ಅಲಂಕಾರ ಮಾಡಿರ್ತಾರೆ ನೋಡೋಕ್ಕೆ ಕಣ್ಣು ತುಂಬ ಆನಂದ ಆಗುತ್ತೆ ಮಿಸ್ ಮಾಡಲೇಬೇಡಿ ದೂರ ದೂರ ದೂರಿಗೆಲ್ಲ ಹೋಗ್ತೀವಿ ಹೋಗ್ಬೇಕು ಅಂತಿರ್ತೀವಿ ಇಂಥ ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡೋಕ್ಕೆ ನಮ್ಮ ಬೆಂಗಳೂರಿನಲ್ಲೇ ಇದೆ ರೀ ಇವಾಗ ಸಿದ್ದರಾಮಯ್ಯನವ್ರು ಫ್ರೀ ಬಸ್ ಕೂಡ ಬಿಟ್ಟಿದ್ದಾರೆ ನೋಡ್ತಾ ಇರೋರು ಯಾರಾದ್ರೂ ಬೇರೆ ಬೇರೆ ಊರುಗಳಲ್ಲಿದ್ದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಆಯಿತಾ ನೋಡಿ ಎಂಟ್ರೆನ್ಸಲ್ಲಿ ಈ ಥರ ದೇವಸ್ಥಾನ ಬಾಗಿಲು ನೋಡ್ರಿ ಎಷ್ಟು ಚೆನ್ನಾಗಿ ಅವರು ಒಳ್ಳೆ ತಿರುಪ್ತಿ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಅಪ್ಪ ನಾನು ಇಸ್ಕಾನ್ದೊಂದು ಇವಾಗ ಒಂದು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮೇಯ್ನ್ ಇಸ್ಕಾನ್ ಅಲ್ಲ ರಾಜಾಜಿನಗರದಲ್ಲಿರೋದು ಇಲ್ಲಿ ಉತ್ರಳ್ಳಿ ಹತ್ರ ಒಂದಿದೆ ಮೇಯ್ನ್ ಇಸ್ಕಾನ್ದಲ್ಲಿರೋ ದೇವ್ರ ಮೂರ್ತಿಗಳೇ ಬೇರೆ ಆದರೆ ಈ ಇಸ್ಕಾನ್ ಉತ್ರಳ್ಳಿದಿದೆಯಲ್ಲ ಅಲ್ಲಿ ತಿರುಪ್ತಿ ವೆಂಕಟರಮಣ ಸ್ವಾಮಿ ಸೇಮ್ ಟು ಸೇಮ್ ಅದೇ ಥರ ಇದೆ ಮೂರ್ತಿ ನಾನೇನೂ ಇಲ್ಲಿ ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನೀವು ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಇಸ್ಕಾನ್ ದೇವಸ್ಥಾನ ನಮ್ಮ ಬೆಂಗಳೂರಲ್ಲೇ ಉತ್ತರಳ್ಳೀಲಿ ಇದೆ ಅದು ರಾಜಾಜಿನಗರದಲ್ಲಿ ಇರೋದಲ್ಲ ಉತ್ತರಳ್ಳೀಲಿರುವಂಥದ್ದು ಒಳ್ಳೆ ಇಲ್ ಸ್ಟೇಷನ್ಗೆ ಹೋದಂಥ ಅನುಭವ ಆಗುತ್ತೆ ಅದು ಕೂಡ ಹೋಗಿ ಒಂದು ಭಾನುವಾರನೋ ಅಥ್ವಾ ಹಾಲಿಡೇ ಇವಾಗ ಕಂಟಿನ್ಯೂಸ್ ಆಗಿ ಇವಾಗ ತ್ರೀ ಫೋರ್ ಡೇಸ್ ಹಾಲಿಡೇಸ್ ಬರುತ್ತೆ ಹೋಗಿ ಅಂತ ಟೈಮಲ್ಲೆಲ್ಲ ಮಕ್ಕಳನ್ನ ಫ್ಯಾಮಿಲಿನ ಎಲ್ಲ ಕರ್ಕೊಂಡೋಗಿ ತೋರಿಸಿ ಅವ್ರಿಗೂ ಎಲ್ಲ ನಾವು ತಿಳಿವಳ್ಕೆ ಕೊಟ್ಟಂಗೆ ಆಗುತ್ತೆ ನಮ್ಮ ಇತಿಹಾಸದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ದೇವಸ್ಥಾನದಲ್ಲಿ ಕೇಳ್ತಾ ಇದ್ರೆ ನಮ್ಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅದಕ್ಕೆ ಅದನ್ನು ಹಾಗೆ ಏನು ವಾಯ್ಸ್ ಓವರ್ ಕೊಡದೆ ಅದನ್ನು ಹಾಗೆ ಬಿಟ್ಟೆ ನನಗೆ ತುಂಬ ಇಷ್ಟ ಥರದ್ದೆಲ್ಲ ಕೇಳ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ ತುಂಬ ಆನಂದ ಅನಿಸುತ್ತೆ ಅವತ್ತು ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಇದ್ದರು ತುಂಬ ಚೆನ್ನಾಗಾಯಿತು ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಹನ್ನೆರಡುವರೆ ತನಕನೂ ಅಲ್ಲೇ ಇದ್ದೆ ದೇವಸ್ಥಾನದಲ್ಲಿ ಈ ಕಲ್ಯಾಣೋತ್ಸವನೆಲ್ಲ ಕಣ್ ನಿಮಗೂ ನಾಳೆ ಶೇರ್ ಮಾಡ್ತೀನಿ ನೋಡಿ ಶ್ರೀನಿವಾಸ ಕಲ್ಯಾಣೋತ್ಸವನ ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಮಾತ್ರ ಇದು ಕಲ್ಯಾಣೋತ್ಸವ ಮಾತ್ರ ಶಾಸ್ತ್ರೋಕ್ತವಾಗಿ ನಿಮಗೂ ಎಲ್ಲ ಆಗಿ ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ ಬರುತ್ತೆ ಅದು ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಇಂಥ ಒಳ್ಳೊಳ್ಳೆ ಕಡೆ ಹೋಗಿ ದೂರ ದೂರ ದೂರದಲ್ಲಿರೋಂಥವ್ರಿಗೆ ಬರೋಕ್ಕಾಗದೇ ಇರೋಂಥವ್ರಿಗೆ ವಯಸ್ಸಾದವ್ರಿಗೆ ಇವಾಗ ನಮಗೇ ಓಡಾಡೋದು ಕಷ್ಟ ಆಗ್ಬಿಟ್ಟಿದೆ ಇನ್ನು ಅದು ತೀರ ವಯಸ್ಸಾದವ್ರಿಗೆಲ್ಲ ದೂರ ದೂರ ಇರೋರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ನೋಡೋಕ್ಕೆ ಅಂತ ಅಷ್ಟೇ ನೋಡಿ ದೇವ್ರ ಮೂರ್ತಿದು ವೀಡಿಯೋ ಮಾಡಾಗೇ ಇಲ್ಲ ಅವ್ರ ತಪ್ಪು ಅಂತ ಹೇಳಲ್ಲ ನಾವು ಆದರೆ ಮಾಡೋ ಆಗಿ ಇಲ್ಲ ನಾನು ತಗೊಂಡೆ ನೋಡಿ ಆದರೆ ಹೋಗಿ ನೋಡಿ ನಾವು ಪ್ರಾರ್ಥನೆ ಮಾಡ್ಕೋತೀವಲ್ವಾ ಅದ್ರ ಅನುಭವನೇ ಬೇರೆ ಇದೇ ಬೇರೆ ಆದರೆ ಬರೋಕ್ಕಾಗದೇ ಇದ್ದಂಥವ್ರು ವಯಸ್ಸಾದವರು ಮನೇಲೇ ಕುತ್ಕೊಂಡು ನೋಡ್ಕೊಳ್ಳಿ ಅನ್ನೋದೊಂದೇ ಉದ್ದೇಶ ಹೊರತು ಇನ್ನೇನೂ ಇಲ್ಲ ನೋಡಿ ಅದರದ್ದು ಸೇವೆ ಯಾವ್ಯಾವ ಟೈಮಲ್ಲಿದೆ ಏನೇನು ಸೇವೆಗಳಿವೆ ಅಂತ ಅಲ್ಲೇ ಬೋರ್ಡ್ ಹಾಕಿದ್ರು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ನೋಡ್ಕೊಳ್ಳಿ ಟೈಮಿಂಗ್ಸ್ ಎಲ್ಲ ನೀವು ಅದಕ್ಕೆ ಅನುಕೂಲ ಅನುಕೂಲ ಮಾಡ್ಕೊಂಡು ಬರ್ಬೋದು ಇಲ್ಲಿ ನೋಡಿ ಇದೊಂದು ದೊಡ್ಡ ಸಭಾಂಗಣದ ಥರ ಇದೆ ಇಲ್ಲಿ ಇದು ಮಾಡ್ತಾರಲ್ವ ಇವಾಗ ಮದುವೆ ಇದು ಕಲ್ಯಾಣೋತ್ಸವಗಳೆಲ್ಲ ಮಾಡಿಸ್ತಾರಲ್ಲ ಶ್ರೀನಿವಾಸ ಕಲ್ಯಾಣೋತ್ಸವ ಅದೆಲ್ಲ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇಲ್ಲಿರುತ್ತೆ ದಿವಂಗತ ಬಿ ಎಸ್ ವೆಂಕೋಬಾಚಾರ್ ಸ್ಮೃತಿ ಮಂಟಪ ಅಂತ ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲೆ ಇಂಥವೆಲ್ಲ ಇದ್ರೆ ನಮಗೆ ನಮ್ಮ ಅಜ್ಜಿ ಕಾಲಕ್ಕೆ ಹೋಗಿ ವಾಪಸ್ ಬಂದಂಗೆ ಆಗುತ್ತೆ ರೀ ನವಗ್ರಹ ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಯಾವಾಗಲೂ ಈ ದೇವಸ್ಥಾನದ ವೆಬ್ಸೈಟ್ ಕೂಡ ಒಂದಿದೆ ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಡೀಟೇಲ್ ಬೇಕು ಸೇವೆಗಳದು ವಿವರಗಳು ಅಂತಂದರೆ ನೋಡಿ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಈ ಥರ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೀ ನಾನು ಏನೂ ಉತ್ಪ್ರೇಕ್ಷೆ ಮಾಡ್ಕೊಂಡು ಇಲ್ಲೇನು ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ ನೀವೊಂದ್ಸರಿ ವಿಸಿಟ್ ಮಾಡಿದ್ರೆ ನಿಮಗೆ ಇದು ಅನುಭವ ಆಗುತ್ತೆ ತುಂಬ ಚೆನ್ನಾಗಿದೆ ದಯವಿಟ್ಟು ತಪ್ಪದೆ ಹೋಗಿ ವಿಸಿಟ್ ಮಾಡಿ ಆಯಿತಾ ಬರೋಕ್ಕಾಗದೇ ಇದ್ದಂಥವ್ರು ವಯಸ್ಸಾದಂಥವ್ರು ಮನೆಯಿಂದನೇ ದರ್ಶನ ಮಾಡ್ಕೊಳ್ಳಿ ನನಗೊಂದು ಆಶೀರ್ವಾದ ಇರಲಿ ಅಷ್ಟೇ ದೇವ್ರ ಜೊತೆ ದೇವರ ಆಶೀರ್ವಾದದ ಜೊತೆ ನಿಮ್ಮಗಳ ಆಶೀರ್ವಾದನೂ ಇರಲಿ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಬೇಕಾದಂಥವ್ರಿಗೆ ಶೇರ್ ಮಾಡಿ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ನೋಡೋಕ್ಕೆ ಆಯಿತಾ ಆಮೇಲೆ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಒಂದು ಒಳ್ಳೆ ವೀಡಿಯೋ ಜೊತೆ ಶ್ರೀನಿವಾಸ ಕಲ್ಯಾಣೋತ್ಸವದ್ದು ಫುಲ್ಲು ಡೀಟೈಲ್ ವೀಡಿಯೋ ಜೊತೆಗೆ ಸಿಗ್ತೀನಿ ಆಮೇಲೆ ಇದಿರೋದು ಬಂಚಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ ಇದೆಯಲ್ವಾ ಅಲ್ಲಿ ವೆಂಕಟೇಶ್ವರ ಕಾಫಿ ಬಾರ್ ಅಂತ ಅಂದ್ಬಿಟ್ಟು ತುಂಬ ಫೇಮಸ್ಸು ಬಂಚಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಅದರ ಆಪೋಸಿಟಲ್ಲಿ ಒಂದು ಸಣ್ಣ ರೋಡ್ ಹೋಗುತ್ತೆ ಆ ರೋಡಲ್ಲೇ ಸೀದಾ ಹೋದರೆ ಸಿಕ್ಕುತ್ತೆ ತುಂಬ ಹತ್ರನೇ ಆಗುತ್ತೆ ಅಲ್ಲಿಂದ ಒಟ್ನಲ್ಲಿ ನೀವು ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಹೋಗ್ಬಿಟ್ಟು ಜ ಬಂಚಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಹೋಗ್ಬಿಟ್ಟು ಯಾರನ್ನಾದರೂ ಕೇಳಿ ಶ್ರೀ ವರಪ್ರದ ಸ್ವಾಮಿ ದೇವಸ್ಥಾನ ಅಂತಂದರೆ ಎಲ್ಲ ಯಾರು ಬೇಕಾದರೂ ಹೇಳ್ತಾರೆ ಅಲ್ಲಿಲ್ಲೂ ವೆಂಡರ್ಸ್ ಇರ್ತಾರಲ್ವ ಫ್ರೂಟ್ಸ್ ಮಾರೋರು ಅವರು ಇವರು ಯಾರನ್ನು ಕೇಳಿದ್ರು ಹೇಳ್ತಾರೆ ಈಸಿಯಾಗಿ ಹೋಗ್ಬೋದು ಒಟ್ಟಲ್ಲಿ ಬನ್ಶಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಹೋದ್ರೆ ಅಲ್ಲಿಂದ ಈಸಿಯಾಗಿ ಹೋಗ್ಬೋದು ಹಳೆ ವಿಡಿಯೋಗಳನ್ನೆಲ್ಲ ಹೋಗಿ ಒಂದ್ಸರಿ ಚೆಕ್ ಮಾಡಿ ಎಲ್ಲ ವಿಭಿನ್ನವಾಗಿರುವಂಥ ವೀಡಿಯೋಗಳನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗಿಷ್ಟ ಆಗಿದೆ ನಿಮ್ಮ ನಾನು ಇಷ್ಟ ಆಗಿ ನೀವು ಇಷ್ಟಪಡ್ತೀರಾ ಅನ್ನೋ ಭಾವನೆಯಿಂದನೇ ನಾನು ಕೆಲವೊಂದು ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಇದೇ ಆ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರ್ ಅಂತ ತುಂಬ ಫೇಮಸ್ ಇದು ಅದರ ಆಪೋಸಿಟ್ ರೋಡಲ್ಲೇ ಬರುತ್ತೆ ಆಯಿತಾ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ